ನಮಸ್ಕಾರ, ಕರಾವಳಿ ಸಮಾಚಾರಕ್ಕೆ ಸ್ವಾಗತ. ನಾನು ನಿಮ್ಮ ಅರ್ಜುನ್ ಮಲ್ಯ. ಇದೀಗ ವಾರ್ತೆಗಳು. ಭಟ್ಕಳ ವಕೀಲ ಸಂಘದ ವತಿಯಿಂದ ಸಚಿವ ಮಾಂಕಾಳು ವೈದ್ಯರಿಗೆ ಸನ್ಮಾನ. ಭಟ್ಕಳ ನ್ಯಾಯಾಲಯದ ನವೀನ ಸಂಕೀರ್ಣಕ್ಕೆ 12 ಕೋಟಿ ಅನುದಾನ ಬಿಡುಗಡೆಗೊಳಿಸಿದ್ದಕ್ಕಾಗಿ ವಕೀಲ ಬಂಧುಗಳಿಂದ ಸಚಿವ ಮಾಂಕಾಳು ವೈದ್ಯರಿಗೆ ಧನ್ಯವಾದ ಸಮರ್ಪಣೆ. ಭಟ್ಕಳ ತಾಲೂಕಿನಲ್ಲಿ ವಕೀಲ ಸಂಘಟನೆ ನ್ಯಾಯಾಲಯದ ಹೊಸದಾದ ಕಟ್ಟಡಕ್ಕೆ ಸಚಿವ ಮಾಂಕಾಳು ವೈದ್ಯರು 12 ಕೋಟಿ ಅನುದಾನ ದೊರಕಿಸಿಕೊಟ್ಟ ಹಿನ್ನೆಲೆಯಲ್ಲಿ ಸಚಿವರನ್ನು ಪ್ರೀತಿಯಿಂದ ಗೌರವಿಸಿ ಸನ್ಮಾನಿಸಲಾಯಿತು. ಹೌದು ವೀಕ್ಷಕರೇ, ಹಲವಾರು ವರ್ಷಗಳಿಂದ ಭಟ್ಕಳ ವಕೀಲ ಸಂಘವು ಹೊಸದಾದ ನ್ಯಾಯಾಲಯ ಸಂಕೀರ್ಣಕ್ಕಾಗಿ ಅಂದರೆ ಕಟ್ಟಡಕ್ಕಾಗಿ ಬೇಡಿಕೆ ಇಡುತ್ತಲೇ ಬಂದಿತ್ತು. ಆದರೆ ವಕೀಲರ ಈ ಆಸೆ ಕೇವಲ ಮರೀಚಿಕೆಯಾಗಿಯೇ ಉಳಿದು ಹೋಯಿತು. ಸಚಿವ ಮಾಂಕಾಳು ವೈದ್ಯರು ಸಚಿವರಾಗಿ ಅಧಿಕಾರ ಸ್ವೀಕರಿಸಿದ ನಂತರ ಈ ವಕೀಲ ಸಂಘವು ಸಚಿವರಲ್ಲಿ ಹೊಸ ನ್ಯಾಯಾಲಯ ಸಂಕೀರ್ಣಕ್ಕಾಗಿ ಅದನ್ನು ನಿರ್ಮಿಸಿಕೊಡಲು ಮನವಿಯನ್ನು ಸಚಿವರಲ್ಲಿ ಮಾಡಿಕೊಂಡಿತ್ತು. ಆ ಸಂದರ್ಭದಲ್ಲೇ ಸಚಿವರು ಅಸ್ತು ಹೇಳಿದ್ದರು. ನುಡಿದಂತೆ ಇಂದು ಸಚಿವ ಮಾಂಕಾಳು ವೈದ್ಯರು ನಡೆದುಕೊಂಡಿದ್ದಾರೆ. ನ್ಯಾಯಾಲಯ ಸಂಕೀರ್ಣಕ್ಕಾಗಿ ಬರೋಬ್ಬರಿ 12 ಕೋಟಿ ಅನುದಾನವನ್ನು ಬಿಡುಗಡೆಗೊಳಿಸಲು ಯಶಸ್ವಿಯಾಗಿದ್ದಾರೆ. ವಕೀಲರು ಹಲವಾರು ವರ್ಷದ ಆಸೆಯನ್ನು ನಮ್ಮ ಸಚಿವರು ಈಡೇರಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಭಟ್ಕಳ ತಾಲೂಕು ವಕೀಲ ಸಂಘವು ಸಚಿವರನ್ನು ಭೇಟಿಯಾಗಿ ಅವರನ್ನು ಪ್ರೀತಿಯಿಂದ ಗೌರವಿಸಿ ಸನ್ಮಾನಿಸಿತು. ಈ ಸಂದರ್ಭದಲ್ಲಿ ಹಿರಿಯ ವಕೀಲರಾದ ಆರ್ ಶ್ರೇಷ್ಠಿ ಅವರು ಮಾತನಾಡಿ, ನಮ್ಮ ವಕೀಲ ಸಂಘವು ಸಚಿವರಿಗೆ ಆಭಾರಿಯಾಗಿದೆ, ಅವರ ಜನಪರ ಕಾರ್ಯಕ್ಕೆ ನಾವು ಅಭಿನಂದನೆಯನ್ನು ತಿಳಿಸುತ್ತಿದ್ದೇವೆ ಎಂದು ಹೇಳಿದರು. ಸಚಿವ ಮಾಂಕಾಳು ವೈದ್ಯರು ಮಾತನಾಡಿ, ನ್ಯಾಯಾಲಯದ ವಸತಿ ಸಂಕೀರ್ಣಕ್ಕಾಗಿ ಇನ್ನೂ ಹೆಚ್ಚುವರಿಯಾಗಿ 2.5 ಕೋಟಿ ರೂಪಾಯಿಗಳನ್ನು ಮಂಜೂರು ಮಾಡಿಸುವುದಾಗಿ ಹಾಗೂ ನ್ಯಾಯಾಲಯದ ಸುಸಜ್ಜಿತ ಕಟ್ಟಡ ನಿರ್ಮಾಣಕ್ಕೆ ಅಗತ್ಯವಾದ ಎಲ್ಲ ಸಹಕಾರವನ್ನು ತಾವು ನೀಡುವುದಾಗಿ ಈ ಸಮಯದಲ್ಲಿ ಭರವಸೆಯನ್ನು ನೀಡಿದರು. ಈ ಸಂದರ್ಭದಲ್ಲಿ ವಕೀಲ ಸಂಘದ ಅಧ್ಯಕ್ಷರಾದ ಗಣೇಶ್ ಎಂ ದೇವಾಡಿಗ, ಕಟ್ಟಡ ಸಮಿತಿಯ ಅಧ್ಯಕ್ಷರಾದ ಎಂಎಲ್ ನಾಯ್ಕ್, ಹಿರಿಯ ವಕೀಲರಾದ ನಾಗರಾಜ್ ಇ ಎಚ್, ವಿಎಂ ನಾಯ್ಕ್, ಎಂಜೆ ನಾಯ್ಕ್, ಜಿಎಸ್ ದೇವಾಡಿಗ, ಮಹೇಶ್ ನಾಯಕ್, ನಾಗರಾಜ್ ಹೆಗಡೆ, ದುರ್ಗೇಶ್ ವೈದ್ಯ, ಸುರೇಶ್ ಟಿ ನಾಯ್ಕ್, ಗುರುದಾಸ್ ಮೊಗೇರ್, ಎಂ ಟಿ ನಾಯ್ಕ್, ಭಟ್ಕಳ ವಕೀಲರ ಪರವಾಗಿ ಸಚಿವರಿಗೆ ಕೃತಜ್ಞತೆಯನ್ನು ಸಮರ್ಪಿಸಿದರು. ಕರಾವಳಿ ಸಮಾಚಾರ ನ್ಯೂಸ್ ಬ್ಯೂರೋ.